ಕಲಾವಿದರಿಗೆ ಒಳ್ಳೇದಾಗಬೇಕು ಅನ್ನುವಂಥ ದೃಷ್ಟಿಯಿಂದಾಗಿ ಕರ್ನಾಟಕ ಕಲಾವಿದರ ಸಂಘದಿಂದ ಇವತ್ತು ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ, ವಿಶೇಷ ಹೋಮವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ನಟ ನಟಿಯರಿರಬಹುದು, ಕಲಾವಿದರು ಕೂಡ ಈ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸದ್ಯ ನನ್ನ ಜೊತೆ ನಟರಾಗಿರುವಂತಹ ಶರಣರಿದ್ದಾರೆ, ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಕಲಾವಿದರ ಸಂಘದಿಂದ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ, ಏನಿದ್ರ ವಿಶೇಷತೆ? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿವಸಗಳಲ್ಲಿ ಆಫಿಡ್ ಕೋವಿಡ್ ಇದೆಯಲ್ಲ ಗೊತ್ತಾ, ಇವತ್ತು ಚಿತ್ರರಂಗ ಮಾತ್ರವಲ್ಲದೆ ಇಡೀ ಪ್ರಪಂಚ ಕಂಡರಿದ್ದಂಥ ಅನಿರೀಕ್ಷಿತವಾದಂಥ ನಾಟ್ ಸೋ ಗುಡ್ ಆಗಿದ್ದಂಥದ್ದು ಕೋವಿಡ್ ಅಂತನ್ನುವ ಒಂದು ಮಹಾವಾರಿ ಕಾಯಿಲೆ ಬರುತ್ತೆ. ಕಣ್ಮುಂದೇ ಇಡೀ ಪ್ರಪಂಚ ಸ್ಥಗಿತವಾಗೋಗೋದಿದೆ ಗೊತ್ತಾ. ನನ್ನ ಜೀವಿತಾವಧಿಯಲ್ಲಿ ಅದು ನೋಡಿರಲಿಲ್ಲ ರೀ, ನನಗೆ ನೀವು ನೋಡಿರ್ಲಿಕ್ಕಿಲ್ಲ. ಪಕ್ಕಪಕ್ಕದವರು ಹಂಗಂಗೆ ಹಂಗಂಗೆ ಆಸ್ಪತ್ರೆಗೆ ಸೇರ್ಕೊಳ್ತಾರೆ, ಆಸ್ಪತ್ರೆಗೆ ಸೇರಿದವ್ರು ಬರೋದೇ ಇಲ್ಲ, ಇಲ್ಲ ಪಕ್ಕದವ್ರ ಮನೆಯವರು ತೀರ್ಕೊಂಬಿಟ್ರಂತೆ, ಅವ್ರು ತೀರ್ಕೊಂಬಿಟ್ರಂತೆ ಅಂತ ಇದನ್ನೆಲ್ಲ ನಾವು ಕೇಳಿರಲಿಲ್ಲ. ಕೋವಿಡ್ ಅನ್ನುವಂಥ ಒಂದು ವರ್ಡೇ ನಮಗೆ ಗೊತ್ತಿರಲಿಲ್ಲ. ಈ ಥರದ್ದೊಂದು ಬರುತ್ತೆ, ಅನಿರೀಕ್ಷಿತವಾದಂಥ ಒಂದು ದುರ್ಘಟನೆ ಇಡೀ ಪ್ರಪಂಚಕ್ಕೆ ಬಂದು ಅಪ್ಪಳಿಸುತ್ತೆ. ನಾವು ಯಾರೂ ಪ್ರಿಪೇರ್ ಆಗಿರಲಿಲ್ಲ, ಅದಕ್ಕೆ ಗೊತ್ತಿಲ್ಲ ನಮಗೇನು ಅಂತ. ಅದಕ್ಕೊಂದು ವ್ಯಾಕ್ಸಿನ್ ಇಲ್ಲ, ಅದಕ್ಕೊಂದು ಔಷಧಿ ಇಲ್ಲ, ಎಂಥ ಹಣೆ ಬರ ಅದು. ಅದಾದ ನಂತರ ಒಂದಿಷ್ಟು ಒಂದಾದ ನಂತರ ಈ ಥರದ ಒಳ್ಳೆಯದಲ್ಲದ ಆಗ್ತಾ ಇದ್ದಿದ್ದಂಥದ್ದು. ಈ ಕೋವಿಡ್ ಅಂತ ಬಂದಾಗ ನನಗೆ ಗೊತ್ತಿರೋ ಹಾಗೆ, ನಿಮಗೂ ಗೊತ್ತಿರೋ ಹಾಗೆ, ಮೊದಲು ನಿರ್ಬಂಧ ಬಂದಿದ್ದು ಚಿತ್ರರಂಗಕ್ಕೆ ಫಸ್ಟು ಬಾಗಿಲಾಕ್ಸಿದ್ದು, ಯಾಕಂದರೆ ಎಲ್ಲ ಹತ್ತಿರ ಸೇರ್ತಾರೆ ಚಿತ್ರಮಂದಿರಗಳನ್ನ ಇದು ಮಾಡಬೇಕು ಅಂತ. ನೀವು ನೋಡಿಬೇಕಾದ್ರೆ ಗಮನಿಸಿ, ಲಾಸ್ಟಲ್ಲಿ ಓಪನ್ ಮಾಡಿದ್ದು ನಮ್ಮದೇ, ಸುಮಾರು ಎಲ್ಲೆಲ್ಲೆಲ್ಲೆಲ್ಲೋ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಓಪನ್ ಆಯಿತು, ಆದರೆ ಚಿತ್ರರಂಗ ಮಾತ್ರ ಲಾಸ್ಟಲ್ಲಿ ಒಂದಿಷ್ಟು ಸೇರಿಕೊಂಡು. ಸೊ ಈ ಅವಧಿ ಪಟ್ಟವ್ರು ನಾವು ಅಲ್ವಾ, ಇದು ನಡೀತಾನೇ ಇತ್ತಲ್ಲ. ಸೊ ಇದೆಲ್ಲದಕ್ಕೂ ಭಾಳ ನಮ್ಮ ಹಿರಿಯರೆಲ್ಲ ಅವಾಗ ಹೇಳ್ತಿರೋ ಹಾಗೆ, ಸುಮಾರು ದಿವಸದ ಹಿಂದೆ ನಂತರ ಈ ಥರದ್ದೊಂದು ಆಗಬೇಕಾಗಿತ್ತು ಅಂತ ಹೇಳಿದ್ರು, ಆಗಿರಲಿಲ್ಲ ಕಾರಣಾಂತರಗಳಿಂದ ಅಂತ. ಇವತ್ತು ಅದು ಆಗ್ತಾ ಇದೆ ಅಂತ ಅನ್ನೋದಾದರೆ ಇಲ್ಲಿಂದ ಎಲ್ಲ ಶುಭವಾಗಲಿ ಅಂತ. ಈ ಪೂಜೆ ಈ ಹೋಮದಿಂದ ಚಿತ್ರರಂಗಕ್ಕೆ ಒಳ್ಳೇದಾಗುತ್ತೆ ಅನ್ಸುತ್ತ ಅಲ್ವಾ? ಖಂಡಿತವಾಗ್ಲೂ. ಈಗ ನೋಡಿ, ನಾನು ಅದನ್ನೇ ಅವಾಗಲೇ ಹೇಳಿದೆ, ನಾನು ಅವ್ರಿಗೆ ಒಳ್ಳೆಯ ವಾತಾವರಣ ಎಲ್ಲಿರುತ್ತೆ, ಒಳ್ಳೆಯ ಪಾಸಿಟಿವ್ ವಾತಾವರಣ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಒಂದೇನೋ ಒಳ್ಳೇದಾಗಲಿಕ್ಕೆ ಸಾಧ್ಯ. ಇವತ್ತು ಅದನ್ನು ಕಾಣ್ತಾ ಇದ್ದೀರಾ ನೀವು, ಆ ಒಳ್ಳೆಯ ವಾತಾವರಣ ಇವತ್ತು ಕಾಣ್ತಾ ಇದ್ದೀರಾ. ಸೊ ಇದೇ ಸಾಕ್ಷಿ ಅಲ್ವಾ? ಸೊ ಆ ಥರದ ಒಂದು ಮನಸ್ಥಿತಿ ಇದ್ದಾಗ ಮಾತ್ರ, ಇಲ್ಲಿ ತಿಳಿಯಾಗಿದ್ದಾಗ, ಇಲ್ಲಿ ಶಕ್ತಿಯಾಗಿದ್ದಾಗ, ಇಲ್ಲಿ ಒಗ್ಗಟ್ಟಿದ್ದಾಗ ಮಾತ್ರ ಅಂಥದ್ದೇನಾದ್ರು ಒಂದು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆ ಥರದ್ದೊಂದು ಸಾಧನೆ ಮಾಡುವಂಥ, ಇನ್ನು ಮುಂದೆ ಒಳ್ಳೆಯ ಗಳಿಗೆಗಳು ಸ್ಟಾರ್ಟ್ ಆಗುವಂಥ ಎಲ್ಲ ಲಕ್ಷಣಗಳು ಈ ಹೋಮದಿಂದ ಕಾಣಿಸ್ತಾ ಇದೆ. ಸರ್, ಒಂದಷ್ಟು ಚಿತ್ರರಂಗದಲ್ಲಿ ಒಂದಷ್ಟು ಜನರಿಗೆ ಸ್ಯಾಲ್ರಿ ಆಗಲ್ಲ, ಕಾರ್ಮಿಕರಿಗೆ ಸಂಬಳದ ಕೊರತೆ ಇದೆ, ಇನ್ನೊಂದು ಕಡೆ ಕನ್ನಡ ಇಂಡಸ್ಟ್ರಿಯಲ್ಲಿರೋರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇಲ್ಲ, ಬೇರೆಯವ್ರಿಗೆ ಅವಕಾಶಗಳು ಜಾಸ್ತಿ ಇದೆ. ಸೊ ಈ ಸಂದರ್ಭದಲ್ಲಿ ನಾವು ಹೋಮ ಹವನದ ಜೊತೆ ಅವರಿಗೂ ಕೂಡ ಸಪೋರ್ಟ್ ಆಗಿ ನಿಂತರೆ ಚಿತ್ರರಂಗ ಇನ್ನಷ್ಟು ಬೆಳೆಯುತ್ತೆ ಅನ್ಸುತ್ತಾ? ಕರೆಕ್ಟ್. ಈಗ ಹೇಳ್ತೀನಿ ಕೇಳಿ, ನಾನು ಆವಾಗಲೇ ಇನ್ನೊಬ್ಬ ನಮ್ಮ ಸ್ನೇಹಿತರ ಹತ್ರ ಹೇಳ್ತಾ ಇದ್ದೆ, ನಾನು ಇಲ್ಲಿ ಆಗಿರುವಂಥದ್ದು ಕಲಾವಿದರ ಸಂಘದ ಅಡಿಯಲ್ಲಿ ನಮ್ಮ ಎಲ್ಲ ಅಂಗ ಸಂಸ್ಥೆಗಳೇನಿದೆ, ಕನ್ನಡ ಚಿತ್ರ ವಾಣಿಜ್ಯ ಮಂಡಳಿ ಆಗಿರ್ಬೋದು, ಎಲ್ಲ ನೋಡಿ ಎಲ್ಲ ಡಿಪಾರ್ಟ್ಮೆಂಟ್ನವರೂ ಕೂಡ ಇಲ್ಲಿದ್ದಾರೆ. ಸೊ ಎಲ್ಲರನ್ನು ಒಳಗೊಂಡಂಥ ಹೋಮ ಇದು ಆಗ್ತಾ ಇರೋವಂಥದ್ದು, ಯಾವುದೇ ಒಂದೇ ಪರ್ಟಿಕ್ಯುಲರ್ ಇದಕ್ಕಲ್ಲ. ನಮ್ಮ ಇಡೀ ಚಿತ್ರರಂಗ ನಾವೊಂದು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ, ಒಂದು ಫ್ಯಾಮಿಲಿ ಅಂತ. ಇಲ್ಲಿ ಬರ್ತಿದ್ದಂಗೆ ನನ್ನ ಮನೆಯೊಳಗಡೆ ನಾನು ಬಂದೆ ಅನ್ನುವಂಥ ಖುಷಿ ನನಗಾಗುತ್ತೆ. ಎಲ್ಲರೂ ನಮ್ಮವರು, ಎಲ್ಲರೂ ಹಿಂಗೆ ತಿರುಗಿ ನೋಡಿದ್ರೆ ಅವ್ರ ಜೊತೇಲಿ ಕೆಲಸ ಮಾಡಿದ್ದೀನಿ, ಅವ್ರಗಳ ಜೊತೇಲಿ ಬೆಳೆದಿದ್ದೀನಿ ರೀ, ಅವ್ರ ತೊಡೆ ಮೇಲೆ ಬೆಳೆದಿದ್ದೀನಿ ಅನ್ನೋ ಅಂಥ ಹಿರಿಯರು ಇಲ್ಲಿದ್ದಾರೆ. ಇಲ್ಲಿ ಮತ್ತೆ ಸಾಬೀತಾಗುವಂಥದ್ದು ಏನು ಅಂತಂದರೆ, ನಮ್ಮನ್ನು ನಾವು ಇನ್ನೂ ಹೆಚ್ಚು ಅರ್ಥಕೊಳ್ಳೋದಕ್ಕೆ, ಈಗ ನೀವು ಹೇಳಿದ್ರಿ ಕೆಲವು ಕುಂದುಕೊರತೆಗಳು, ಅದರ ವಿಚಾರವೂ ಬಂತು, ಅದನ್ನೆಲ್ಲ ರೆಕ್ಟಿಫೈ ಮಾಡುವಂಥ, ಅದಕ್ಕೆಲ್ಲ ಒಂದು ಆನ್ಸರ್ನ ಹುಡುಕುವಂಥ ಗಳಿಗೆ ಇಲ್ಲಿಂದ ಶುರು ಆಗಲಿ ಅಂತ ಅನ್ನೋದು ನನ್ನ. ಸರ್, ಪೂಜೆ ಮಾಡುವಂಥದ್ದು ಅವರವರ ವೈಯಕ್ತಿಕ ವಿಚಾರ, ಆದರೆ ಕಲಾವಿದರ ಸಂಘದಲ್ಲಿ ಪೂಜೆ ಮಾಡ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ನಾನು ಸಾಕಷ್ಟು ಜನ ಈ ಪ್ರಶ್ನೆಯನ್ನು ಕೇಳೋದಕ್ಕೆ ಹೇಳಿದರು. ಸೊ ಈಗ ಪೂಜೆ ಮಾಡುವಂಥದ್ದು ಕಲಾವಿದರ ಕೆಲಸನ ಅಥವಾ ಚಿತ್ರರಂಗದ ಕೆಲಸನ, ಒಳ್ಳೆಯ ಸಿನಿಮಾಗಳನ್ನು ತಂದರೆ ಅದೇ ರೀತಿಯಾಗಿ ಚಿತ್ರರಂಗದಲ್ಲಿ ಇನ್ನಷ್ಟು ಉತ್ತುಂಗಕ್ಕೆ ನಮ್ಮ ಕರ್ನಾಟಕ ಚಿತ್ರರಂಗ ಕೂಡ ಹೋಗಬಹುದಲ್ಲ ಅಂತ. ಖಂಡಿತ. ಏನಂತಂದರೆ ಇದೆಲ್ಲ ಈಗ ನೋಡಿ, ನಾನು ಹೇಳ್ತಾ ಇರೋದು ಚೆನ್ನಾಗಿ ಹೇಳಿದ್ರೆ, ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಪೂಜೆ ಒಟ್ಟಿಗೆ ತಾನೇ ಶುರು ಮಾಡ್ತೀವಿ ನಾವು. ಅಂದರೆ ಈ ಸಿನಿಮಾ ಚೆನ್ನಾಗಾಗಲಿ, ಇದು ಜನಕ್ಕೆ ತಲುಪಲಿ, ನಾವೇನು ಅಂದ್ಕೊಂಡಿದ್ದೀವಿ ಅದು ಮೂಡಿ ಬರಲಿ ಅಂತ ಅನ್ನೋದಕ್ಕೆ ತಾನೇ ಒಂದು ಅಂತ ನಾವು ಪ್ರತಿ ಸಿನಿಮಾನೂ
ಒಂದು ಪೂಜೆ ಒಟ್ಟಿಗೆ ತಾನೇ ಶುರು ಮಾಡ್ತೀವಿ. ಬರೀ ಸಿನಿಮಾ ಮಾತ್ರ ಅಲ್ಲ ಮೇಡಮ್, ಯಾವುದೇ ಕಾರ್ಯ ಮಾಡಿ, ಒಂದು ಮನೆ ಕಟ್ಟಬೇಕಾದ್ರೂ ಕೂಡ ಒಂದು ಅಂದರೆ ಇದು ಯಾವುದೇ ವಿಘ್ನಗಳಿಲ್ಲದೆ ಈ ಒಂದು ಪ್ರಾಜೆಕ್ಟ್ ಮುಗಿಲಿಯಪ್ಪ ಅಂತ ಅನ್ನೋವಂಥದ್ದು. ಇವತ್ತಾಗ್ತಾ ಇರೋದು ಕೂಡ ಅದೇ, ಇಲ್ಲಿನ ಮೇಲೆ ನೀವೇನೇ ಹೇಳಿದ್ರಿ ಎಲ್ಲದಕ್ಕೂ ಆನ್ಸರ್ ಈ ಪೂಜೆ ಒಟ್ಟಿಗೆ ಸಿಕ್ಕಲಿ ಅಂತ. ಸರ್, ದರ್ಶನ್ ಅವರಿಗೋಸ್ಕರನೇ ಈ ಪೂಜೆ ನಡೀತಾ ಇದೆ. ಬೇರೆ ಕಲಾವಿದರಿಗೆ ಸಾಕಷ್ಟು ಸಂಕಷ್ಟ ಬಂದಿತ್ತು ಈ ಹಿಂದೆ, ಆದರೆ ಆಗ ಇಲ್ಲದಂತಹ ಪೂಜೆ ಈಗ ದರ್ಶನ್ ಅವರು ಸಂಕಷ್ಟದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಪೂಜೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಅಪಸ್ವರ ಕೂಡ ಕೇಳ್ಬರ್ತಾ ಇದೆ. ಇದಕ್ಕೆ ಆಲ್ರೆಡಿ ಆನ್ಸರು ನಮ್ಮ ಹಿರಿಯರೆಲ್ಲರೂ ಹೇಳಿದ್ದಾರೆ, ಮತ್ತೆ ಮತ್ತೆ ನಾನೇನು ಅದಕ್ಕೆ ಹೇಳಬೇಕಾಗಿಲ್ಲ. ಇಡೀ ಚಿತ್ರರಂಗ ಇಲ್ಲಿ ಕೂಡಿರೋವಂಥದ್ದು, ಕಲಾವಿದರು ಮಾತ್ರವಲ್ಲದೆ ಎಲ್ಲ ಡಿಪಾರ್ಟ್ಮೆಂಟು ಇಲ್ಲಿ ಇದೆಯಲ್ವಾ. ಯಾಕಂದರೆ ಈಗ ನೀವು ಹೇಳಿದಾಗೆ ಚಿತ್ರರಂಗಕ್ಕೆ ಸಮಸ್ಯೆ ಅಂತ ಬಂದಾಗ ಅದನ್ನು ನಂಬಿದಂಥ, ನನ್ನಿಂದ ಹಿಡ್ಕೊಂಡು ಇಷ್ಟು ಜನ ಇಲ್ಲಿ ಇದ್ದೀವಿ, ಎಲ್ಲ ಅಂಗಸಂಸ್ಥೆಯವರು, ಟೆಕ್ನಿಷಿಯನ್ಸ್ ಇದ್ದಾರೆ, ಕಲಾವಿದರುಗಳಿದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ, ಕ್ಯಾಮ್ರಾಮನ್ಗಳಿದ್ದಾರೆ, ನೀವು ಯಾರನ್ನ ತಗೊಳ್ಳಿ, ನಾವೆಲ್ಲರೂ ಕೂಡ ಅವರು ಅದನ್ನು ಚಿತ್ರರಂಗವನ್ನು ನಂಬಿರುವಂಥವ್ರು. ಸೊ ಹಾಗಾಗಿ ಚಿತ್ರರಂಗಕ್ಕೆ ಒಳ್ಳೆಯದಾದರೆ ಎಲ್ಲರಿಗೂ ಒಳ್ಳೆಯದು. ಸರ್, ಒಗ್ಗಟ್ಟಿನ ಕೊರತೆ ಇದೆ ಅನ್ಸುತ್ತಾ? ಯಾಕಂದರೆ ಸ್ವಲ್ಪ ಜನ ಮಾತ್ರ ಇಲ್ಲಿಗೆ ಬಂದಿರುವಂಥದ್ದು, ಇನ್ನೂ ಹಲವಾರು ನಟರಿದ್ದಾರೆ, ಹಲವಾರು ನಟಿಯರಿದ್ದಾರೆ, ಯಾರೂ ಕೂಡ ಇನ್ನೂ ಬಂದಿಲ್ಲ. ಸೊ ಒಂದಷ್ಟು ಒಗ್ಗಟ್ಟಿನ ಕೊರತೆ ಇದೆ ಅನ್ಸುತ್ತಾ? ಏನಿಲ್ಲ ಮೇಡಮ್, ಮತ್ತೆ ಬರ್ತಾರೆ, ನೀವಿಲ್ಲೇ ಇರ್ತೀರಿ, ಎಲ್ಲರೂ ಬರೋದನ್ನು ನೀವೇ ವೆಲ್ಕಮ್ ಮಾಡ್ತೀರಾ. ಥ್ಯಾಂಕ್ ಯು. ನೋಡಿದ್ರಲ್ಲ ಇವಿಷ್ಟು ನಟ ಶರಣ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿದ್ಯಾಶ್ರೀ, ಏಷ್ಯಾ ನೆಟ್ಸ್, ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.